ಇವತ್ತು ವೆಜ್ ಅವರೆಕಾಯಿ ಸೋಯಾ ಚಂಕ್ಸ್ನ ಪಲಾವ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಣ್ಣೆ, ಈರು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿರೋದು, ತೊಳೆದಿರೋ ನೆನೆ ಹಾಕಿರೋ ಅಕ್ಕಿ. ಎಣ್ಣೆ ಹಾಕಿದೆ, ಎಣ್ಣೆಗೆ ಬೆಳ್ಳುಳ್ಳಿ ಹಾಕಬೇಕು ಅಗ್ರಣೆಗೆ. ಈಗ ಈರುಳ್ಳಿ ಹಾಕ್ಕೋಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಈರುಳ್ಳಿ ಕೆಂಪಾಳ ಬೆಂದಿದೆ, ಅದಕ್ಕೆ ಬಿಸಿನೀರಲ್ಲಿ ತೊಳೆದುಕೊಂಡು ಅವರೆಕಾಯನ್ನ ಹಾಕೋಬೇಕು. ಅವರೆಕಾಳನ್ನು ಈಗ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು. ಇವಾಗ ನೀರನ್ನು ಹಾಕ್ಕೋಬೇಕು, ಅಷ್ಟು ಉಪ್ಪು. ಇದು ಬಾಯ್ಲ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇದಕ್ಕೆ ಪಲಾವ್ಗೆ ಬೇಕಾದ ಮಸಾಲೆಗಳನ್ನು ರೆಡಿ ಮಾಡ್ಕೋಬೇಕು. ಇವಾಗ ಪಲಾವ್ ಮಸಾಲಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ ಹಾಗೂ ಮಸಾಲ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಅನಾನಸುವ, ಏಲಕ್ಕಿ, ಈ ಇಷ್ಟನ್ನು ನಾವು ರುಬ್ಕೋತೀವಿ. ಚಕ್ಕೆ ಲವಂಗ ಹಂಗೆ ಹಾಕಲ್ಲ, ಇಷ್ಟು ಗ್ರೈಂಡ್ ಮಾಡ್ಕೋತೀವಿ. ಇವಾಗೆಲ್ಲ ಇವನ್ನೆಲ್ಲ ರುಬ್ಕೋತೀವಿ. ಇವಾಗ ಮಸಾಲ ರುಬ್ಬಾಗಿದೆ, ಅವರೆಕಾಳು ಹಾಕಿರೋದು ಚೆನ್ನಾಗಿ ಬಾಯ್ಲ್ ಆಗಿದೆ, ಬೆಂದಿದೆ. ಈಗ ಅದಕ್ಕೆ ಸೋಯಾ ಜಂಕ್ಸ್ನ ಹಾಕ್ತಿದ್ದೀವಿ, ಅದು ಬೇಯಿಸಿಲ್ಲ, ಡೈರೆಕ್ಟ್ ಅದಕ್ಕೆ ಹಾಕ್ತಿದ್ದೀವಿ. ಇದೇ ನೀರಲ್ಲಿ ಬಾಯ್ಲ್ ಆಗೋಕ್ಕೆ ಒಂದು 5 ನಿಮಿಷ ಬಿಡಬೇಕು. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಸೋಯಾ ಜಂಕ್. ಇದಕ್ಕೆ ಮಸಾಲ ಆ್ಯಡ್ ಮಾಡ್ತಿದ್ದೀವಿ. ಮಸಾಲ ಹಾಕ್ಕೋಬೇಕು. ಈಗ ಮಸಾಲ ಹಾಕಿದೆ, ಇದು ಚೆನ್ನಾಗಿ ಮಳ್ಳಬೇಕು. ಇವಾಗ ಪಲಾವ್ ಮಸಾಲ ಚೆನ್ನಾಗಿ ಮಳ್ಳಿದೆ. ಇವಾಗ ನೆನೆಸಿಕೊಂಡಿರುವ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಳೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀವಿ. ಈಗ ಇದು ಚೆನ್ನಾಗಿ ಅಕ್ಕಿ ಬಾಯ್ಲ್ ಆಗಬೇಕು. ಇವಾಗ ಅವರೆಕಾಳು ಸೋಯಾ ಜಂಕ್ಸ್ ಪಲಾವ್ ರೆಡಿಯಾಗಿದೆ. ಇದಕ್ಕೆ 15-20 ನಿಮಿಷ ಬಾಯ್ಲ್ ಆಗಬೇಕು. ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೋತೀವಿ. ಇವಾಗ ಸೋಯಾ ಜಂಕ್ಸ್ ಅವರೆಕಾಳು ಪಲಾವ್ ರೆಡಿಯಾಗಿದೆ. ಇದಕ್ಕೆ ರಾಯ್ತ, ಮೊಸರಿನ ರಾಯ್ತ ಕೂಡ. ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬನ್ ಕ್ಲಿಕ್ ಮಾಡಿ, ಬೆಲ್ ಐಕನ್ ಆನ್ ಮಾಡಿ. ಥ್ಯಾಂಕ್ ಯು.